ನನ್ನ ಸ್ವಾಮಿ ಇಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ನನ್ನ ಕಾರ್ಯ ಸಾಧನೆಗೆ ಇದೇ ಸರಿಯಾದ ವೇಳೆ. ಅಕ್ಕ, ಯಾರೋ ಬರ್ತಿದ್ದಾರ ಕಣೆ. ಈ ಸಂಜೆ ಹೊತ್ತಲ್ಲಿ ಯಾರು ಬರ್ತಾರೆ ಹೇಳು. ಇಲ್ಲ ಕಣೆ, ಗೆಜ್ಜೆ ಸದ್ದು ಕೇಳಿಸ್ತಾನೆ ಇದೆ. ಯಾರು ನೀನು? ಇಲ್ಲೇಕೆ ಬಂದಿರುವೆ? ನನ್ನ ನಾಮಧೇಯ ದುರ್ಗಾ ದೇವತೆ. ಇವತ್ತು ಇಲ್ಲಿಯೇ ತಂಗಬೇಕು ಅಂದುಕೊಂಡಿದ್ದೇನೆ. ಸ್ವಲ್ಪ ಸ್ಥಳ ಕೊಡುವಿರಾ? ಸಾಧ್ಯವಿಲ್ಲ, ನೀನಿನ್ನು ಹೊರಡಬಹುದು. ಏ ಹೆಂಗ್ಸೋ, ಇಷ್ಟೊತ್ತಿನಾಗೆ ಅವಳು ಎಲ್ಲೋಯ್ತಾಳೆ? ಹಂಗಂತ ಇಲ್ಲೇ ಇರಿಸ್ಕೊಳಕಾಗತ್ತಾ ಇವಳನ್ನ? ಸರಿ ನೋಡವ್ವ, ನೀನು ನಮ್ಮಂಗೆ ಒಂದು ಹೆಂಗ್ಸು. ಅದಕ್ಕೆ ಹೊಸ ಕರುಣೆ ತೋರಿಸ್ತಾ ಇದ್ದೀವಿ. ಹೌದು ಪಾಪ, ಅರ್ಧ ರಾತ್ರಿಯಲ್ಲಿ ನೀನು ಎಲ್ಲಿ ಅಂತ ಹೋಯ್ತೀಯ? ಇವತ್ತಿಲ್ಲೇ ಇದ್ದು ಮುಂಜಾನೆ ಎದ್ದು ನಾವು ಲೋಕ ಸಂಚಾರ ಕೊರಡಬೇಕು. ಅಷ್ಟೊತ್ತಿಗೆ ನೀನು ಹೊಂಟ್ಬಿಡು. ಆಯ್ತು, ಸ್ವಲ್ಪ ಸ್ಥಳ ಕೊಡಿ. ಸ್ವಲ್ಪ ಜಾಗ ಬಿಡಿ, ಇನ್ನು ಸ್ವಲ್ಪ ಜಾಗ ಬಿಡಿ. ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುತ್ತೇನೆ. ಮಲಿಕೋ, ನೋಡವ್ವ, ನೀನೀಗ ಹೊರಡು, ನಾವು ಪ್ರಸಾದಕ್ಕೆ ಹೋಗ್ಬೇಕು. ಏನು? ನಾವು ಪ್ರಸಾದಕ್ಕೆ ಹೋಗ್ಬೇಕು, ಆದಷ್ಟು ಬೇಗ ಹೊರಡು ಅಂದೆ. ಎಲ್ಲಿಗೆ? ನೀನಿನ್ನು ಮುಂದಿನ ಊರಿಗೆ ಹೊರಡು. ನಮ್ಮನ್ನ ಸತಾಯಿಸ್ಬೇಡ, ನಮಗ್ ಹೊತ್ತಾಯ್ತು, ಹೊರಡು. ನನಗೆ ಈ ಸ್ಥಳ ತುಂಬಾ ಇಷ್ಟವಾಗಿದೆ, ನಾನು ಇಲ್ಲಿಯೇ ಇರ್ತೇನೆ. ಏನು, ನೀನಿಲ್ಲೇ ಇರ್ತೀಯ? ಹೌದು, ನಾನು ಇಲ್ಲಿಯೇ ಇರ್ತೇನೆ. ಏನೋ, ನೀನ್ ನಮ್ಮ ಹತ್ರನೆ ವಾದಿಸ್ತಾ ಇದೀಯಾ? ಯಾರೋ ನೀ ಯಾರೋ? ನನ್ನ ನಾಮಧೇಯ ಸತ್ಯದೇವತೆ ಎಂದು, ಕೆಲವರು ಧರ್ಮದೇವತೆ,
ಕಾಳಮ್ಮ, ದುರ್ಗದ ದೇವತೆ ಎಂದೆಲ್ಲ ಕರೆಯುವರು. ಮತ್ತೆ ನನಗೆ ಇನ್ನೂ ಒಂದು ಹೆಸರಿದೆ, ಕರಿದುರ್ಗಿ ಕಬ್ಬಾಳಿ ಅಂತ. ನಿಮ್ಗೆ ಯಾವ ಹೆಸರಿಷ್ಟನೋ ಆ ಹೆಸರಿಂದನೇ ಕರೆಯಿರಿ. ನೋಡವ್ವ ಕಾಳವ್ವ, ನೀನ್ ದೇವತೆನೆ ಆಗಿರು ಯಾರೇ ಆಗಿರು, ನಿನ್ಗಿಲ್ಲಿರಕ್ ಜಾಗ ಕೊಟ್ರೆ ಇದ್ರಿಂದ ನಮ್ಗೇನ್ ಲಾಭ? ಸರಿ, ನಿಮ್ಮಿಬ್ಬರಿಗೇನ್ ಲಾಭ ಆಗ್ಬೇಕು? ಬದಲು ನಿಮ್ಮಿಬ್ಬರಿಗೆ ಪೂಜೆ ಆಗಲಿ, ಹಿಂದಲ ಪೂಜೆ ನನಗಾಗಲಿ. ಸಂತೋಷನಾ? ಇದು ಸರಿ ಅನ್ಸುತ್ತೆ. ಮುಂದಲ ಪೂಜೆ ನಮ್ಮಿಬ್ರಿಗೂ ಅಂದ್ರೆ ಎರಡೂ ಪೂಜೆ ನಮಗ್ ಸಿಕ್ಕದಾಗಾಯ್ತು. ಹಿಂದಲ ಪೂಜೆ ಈ ದುರ್ಗಾದೇವಿಗಂದ್ರೆ ಮೂರು ಪೂಜೆ ಪ್ರಸಾದ ಇಲ್ಲೇ ಸಿಗ್ತದಲ್ವಾ? ಹೌದು ಕಣೆ, ನಾವ್ ಎಲ್ಲೂ ತಿರುಗ್ದಂಗೆ ಮೂರ್ ಪ್ರಸಾದ ಇಲ್ಲೇ ಸಿಗ್ತದೆ ಅಂದ್ರೆ ನಾವ್ ಬ್ಯಾಡ ಅನ್ನಕಾಯ್ತದ? ಸರಿ ಕಾಳವ್ವ, ಇದಕ್ಕೆ ನಾವು ಒಪ್ಪಿದೀವಿ. ಯಾಕೆ ಯಾಕವ್ವ ಕಾಳವ್ವ ನಿನಗೆ ಕೋಪ? ಬಿಡು ಬಿಡು, ನಿನ್ನ ಈ ಕೋಪಕ್ಕೆ ಈ ಜನ ಉಳಿಯೋದಿಲ್ಲ. ಬೇಡವ ಬೇಡ ಕಾಳವ್ವ, ಈ ಕೋಪ ಒಳ್ಳೇದಲ್ಲ. ನಿನ್ನ ಈ ಕೋಪಕ್ಕೆ ಈ ಜಗತ್ ಉಳಿತದ? ಏನ್ ಕೆಲ್ಸ ಆಗ್ಬೇಕು ಅಂತ ಹೇಳವ್ವ, ನಾವ್ ಮಾಡ್ತೀವಿ. ನನಗೆ ಈ ಸುತ್ತೇಳು ಹಳ್ಳಿಗಳ ಜನಗಳು ಒಕ್ಕಲಾಗ್ಬೇಕು. ನನಗೆ ಕೊಂಡ ಬಂಡಿ ಉತ್ಸವ ನಡಿಬೇಕು. ಆಯ್ತು ಕಣವ್ವ, ನಾವ್ ಏನ್ ಮಾಡ್ಬೇಕು ಅಂತ ಹೇಳವ್ವ. ನೀವು ಊರೂರು ಹಳ್ಳಿ ಹಳ್ಳಿಗೆ ನುಗ್ಗಿ ದನ ಕರುಗಳಿಗೆ ರೋಗ ಹರಣಗಳನ್ನ ಹರಡಿ. ನಾನು ಕೊರವಂಜಿ ರೂಪದಲ್ಲಿ ಹೋಗಿ ನನ್ನ ಕಾರ್ಯ ಸಾಧಿಸ್ಬೇಕು. ಇದೇ ನನಗೆ ಸರಿಯಾದ ಸಮಯ. ನನ್ನ ಮಾರಿಯರು ಗ್ರಾಮಕ್ಕೆ ನುಗ್ಗಿ ದನ ಕರುಗಳಿಗೆ ಜನಗಳಿಗೆ ಕಾಯಿಲೆಯನ್ನು ನೀಡಿದ ನಂತರ ಸ್ವತಃ ನಾನೇ ಹೋಗಿ ನನ್ನ ಕಾರ್ಯ ಸಾಧನೆ ಮಾಡಿಕೊಳ್ಳುತ್ತೇನೆ, ಹಾಗೆಯೇ ಒಕ್ಕಲು ಭಕ್ತರನ್ನಾಗಿ ಮಾಡಿಕೊಳ್ಳುತ್ತೇನೆ. Ha 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 ha!